ಮಾಸ್ಟರ್ಸ್ ನಮಸ್ತೆ ಸಮಸ್ತ ಪಿ ಎಮ್ ಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಕೋಟೇಶ್ವರ ಮಾಡುವಂಥ ನಮಸ್ಕಾರಗಳು ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಆತ್ಮೀಯ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ದಿವ್ಯ ಚರಣಾರವಿಂದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಪಿ ಎಮ್ ಸಿ ಕನ್ನಡ ವಾಹಿನಿ ವಿಶೇಷವಾಗಿ ಪ್ರತಿದಿನವೂ ನಿಮಗಾಗಿ ಹಮ್ಮಿಕೊಂಡಿರುವಂಥ ಪ್ರತಿದಿನ ಮುತ್ತಿನಂಥ ಒಂದು ಕಿವಿ ಮಾತು ಶೀರ್ಷಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನೋತ್ಸವ ಅಖಂಡ ಭಾರತವು ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸಿದ್ದಂಥ ಎಲ್ಲ ಯೋಧರಿಗೂ ಬುದ್ಧಿಜೀವಿಗಳಿಗೂ ಪಿ ಎಮ್ ಸಿ ಕನ್ನಡ ವಾಹಿನಿ ವತಿಯಿಂದ ಶತಕೋಟಿ ವಂದನೆಗಳನ್ನು ತಿಳಿಸುತ್ತಾ ಮಾಸ್ಟರ್ಸ್ ಭಾರತ ದೇಶದ ಸ್ವತಂತ್ರ ಅಂದ್ರೇ ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರಿಗೆ ನೆನಪು ಬರೋದು ಒಬ್ಬ ವ್ಯಕ್ತಿ ಒಂದು ತತ್ವ ಆ ವ್ಯಕ್ತಿ ಯಾರಪ್ಪ ಅಂದರೆ ಭಾರತದ ಜಾತಿಪಿತ ಆಗಿರುವಂಥ ಮಹಾತ್ಮ ಗಾಂಧಿಯವರು ಆ ತತ್ವ ಏನಪ್ಪ ಅಂದರೆ ಅವರು ಆಚರಿಸಿದ್ದಂಥ ಅಹಿಂಸಾ ತತ್ವ ಅಹಿಂಸಾ ತತ್ವದಿಂದ ಅಖಂಡ ಭಾರತವನ್ನು ಬ್ರಿಟಿಷ್ ಆಡಳಿತದಿಂದ ವಿಮುಕ್ತಿ ಮಾಡಿಸಿದ್ದಂಥ ಮಹಾನ್ ವ್ಯಕ್ತಿ ಮಹಾನ್ ಚೇತನ ಮಹಾತ್ಮ ಅವರು ಹಲವಾರು ಜನ ಹಲವಾರು ಜನ ಎಷ್ಟೊಂದು ಯೋಧರು ತಮ್ಮದೇ ಆದಂಥ ವಿಧಾನದಲ್ಲಿ ತಮ್ಮದೇ ಆದಂಥ ರೂಪದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದರು ಎಲ್ಲರಿಗೂ ವಂದನೆಗಳು ಕಡೆಗೆ ಭಾರತ ಅಹಿಂಸಾ ತತ್ವದಿಂದ ಸ್ವಾತಂತ್ರ್ಯವನ್ನು ಪಡೆದಿದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ಮಾಸ್ಟರ್ಸ್ ವಿಶೇಷವಾಗಿ ಭಾರತದ ಒಂದು ಫ್ರೀಡಮ್ ಸ್ಟ್ರಗಲ್ನ ಮಹಾತ್ಮ ಗಾಂಧಿಯವರು ಅಹಿಂಸಾ ಮಾರ್ಗದಲ್ಲಿ ನಡೆಸಲು ಒಂದು ಮುಖ್ಯ ಕಾರಣ ಏನಾಗಿರ್ಬೋದು ಅಂತ ಯೋಚನೆ ಮಾಡಿದ್ದಾಗ ಆಧ್ಯಾತ್ಮಿಕ ಹಾದಿಯಲ್ಲಿ ಒಂದು ವಿಶೇಷವಾದಂಥ ಮಾಹಿತಿ ನಮಗೆ ಕಾಣಿಸುತ್ತೆ ಆ ವಿಶೇಷವಾದಂಥ ಮಾಹಿತಿ ಏನಪ್ಪ ಅಂದರೆ ಪರರಿಗೆ ಆರ್ ಇನ್ನೊಬ್ಬರಿಗೆ ನೀನು ಏನು ಕೊಡ್ತೀಯೋ ಅದೇ ನಿನಗೆ ಸಿಗುತ್ತೆ ಮಾಸ್ಟರ್ಸ್ ಚೆನ್ನಾಗಿ ಅರ್ಥ ಮಾಡಿಕೊಡಿ ಇವತ್ತಿನ ಈ ಒಂದು ವಿಶೇಷ ದಿನದಂದು ಒಂದು ಅತ್ಯದ್ಭುತವಾದಂಥ ಮಾಹಿತಿ ನಿಮ್ಮ ಮುಂದೆ ಇಡ್ತಾಯಿದ್ವಿ ನೀನು ಏನು ಕೊಡ್ತೀಯೋ ಅದು ನಿನಗೆ ಸಿಗುತ್ತೆ ಓಕೆ ನೀನು ನಿನ್ನ ಸುತ್ತು ಇರೋವಂಥ ಮನುಷ್ಯರಿಗೆ ಪ್ರಾಣಿಗೆ ಸ್ವತಂತ್ರತೆಯನ್ನು ಅಂದರೆ ಆ ಫ್ರೀಡಮ್ನ ಅಂದರೆ ಆ ಫ್ರೀನೆಸ್ನ ಅಂದರೆ ನೀನು ಅಂದ್ಕೊಂಡಿದ್ದಂಥ ಆ ಸ್ವತಂತ್ರತ ಆ ಫ್ರೀಡಮ್ಮು ಆ ಫ್ರೀನೆಸ್ಸು ನಿನಗೆ ಸಿಗುತ್ತೆ ಎಲ್ಲರನ್ನ ನಿನ್ನ ಅಧೀನದಲ್ಲಿಟ್ಕೋಬೇಕು ಅಂತಂದರೆ ನಿನಗೆ ಯಾವ ಫ್ರೀಡಮು ಸಿಗೋದಿಲ್ಲ ಅಹಿಂಸಾ ತತ್ವ ಹೇಳುವುದು ಇಷ್ಟೆ ಒಂದು ಜೀವಹಿಂಸೆ ಮಾಡಬಾರ್ದು ಅವೆಲ್ಲ ಒಂದು ಹಂತ ಆದರೆ ನೀನು ಏನು ಕೊಡ್ತೀಯೋ ಅದೇ ನಿನಗೆ ಸಿಗುತ್ತೆ ನೋಡಿ ಮಾಸ್ಟರ್ಸ್ ಆ ಅಹಿಂಸಾ ತತ್ವದಲ್ಲಿರುವಂಥ ಮೂಲ ಸಿದ್ಧಾಂತವನ್ನು ಅತ್ಯದ್ಭುತವಾಗಿ ಗ್ರಹಿಸಿದ್ದಂಥ ಒಂದು ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧಿ ಅವರು ಆಳವಾದಂಥ ಆ ಒಂದು ಅರ್ಥವನ್ನು ತಿಳಿದಿರೋದರಿಂದ ಕಂಪ್ಲೀಟ್ ಭಾರತದ ಈ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಸಂಪೂರ್ಣವಾಗಿ ಗಮನದಲ್ಲಿಟ್ಟುಕೊಂಡು ಕೊನೆಯ ಅಸ್ತ್ರದಾಗಿ ಅಹಿಂಸಾ ಮಾರ್ಗವನ್ನು ಹಿಡ್ಕೊಂಡು ಆ ಅಹಿಂಸಾ ಮಾರ್ಗದಲ್ಲೇ ಸ್ವಾತಂತ್ರ್ಯ ಚಳುವಳಿಯನ್ನು ನಡೆಸಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಹಿಂಸಾ ತತ್ವದಿಂದ ಒಬ್ಬ ಮನುಷ್ಯನಲ್ಲಿ ವಿಶೇಷವಾದಂಥ ಸಹನ ಜಾಸ್ತಿ ಆಗುತ್ತೆ ಯಾವಾಗ ಸಹನೆ ಜಾಸ್ತಿ ಆಗುತ್ತೋ ಮನುಷ್ಯನಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಸೊ ಮಾಸ್ಟರ್ಸ್ ಅಹಿಂಸಾ ತತ್ವ ಅನ್ನೋದು ಅಹಿಂಸಾ ತತ್ವದಿಂದ ಗೆಲ್ಲಲಾರದು ಈ ಭೂಮಿಯ ಮೇಲೆ ಯಾವದು ಇಲ್ಲ ಅದಕ್ಕೆ ಪ್ರತ್ಯಕ್ಷ ನಿದರ್ಶನವೇ ನಮ್ಮ ಭಾರತ ದೇಶ ಪಡೆದಿದ್ದಂಥ ಸ್ವಾತಂತ್ರತೆ ಸೊ ಮಾಸ್ಟರ್ಸ್ ಭಾರತೀಯರಾಗಿ ನಾವು ಗಮನಿಸಬೇಕಾಗಿರೋ ವಿಷಯ ಏನಪ್ಪ ಅಂದರೆ ಹಿಂಸಾ ತತ್ವವನ್ನು ಎಂದಿಗೂ ಹಿಡ್ಕೋಬಾರದು ಮನಸ ವಾಚ ಕರ್ಮನ ಇನ್ನೊಬ್ಬರಿಗೆ ನೋವು ಕೊಡೋದಾಗಲಿ ಒಂದು ಪ್ರಾಣಿಯನ್ನು ಹಿಂಸಿಸಿ ಅದನ್ನು ನಾವು ಆಹಾರವಾಗಿ ತೆಗೆದುಕೊಳ್ಳೋದಾಗಲಿ ಇವೆಲ್ಲ ಬಿಟ್ಟುಬಿಡಬೇಕು ಈ ಅಖಂಡ ಭಾರತವನಿ ಸುಭಿಕ್ಷವಾಗಿರಬೇಕು ಅಂದರೆ ಇಲ್ಲಿ 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 ಸಂಪೂರ್ಣವಾಗಿ ಅಹಿಂಸಾ ತತ್ವವನ್ನು ಆಚರಣದಲ್ಲಿ ನೀಡಬೇಕು ಭಾರತದ ನಿಜವಾದ ಸ್ವಾತಂತ್ರ್ಯ ದಿನೋತ್ಸವ ಆಚರಣೆ ಅಂದರೆ ಸಂಪೂರ್ಣ ಅಹಿಂಸಾ ತತ್ವವನ್ನು ಇಡೀ ವರ್ಷವು ಆಚರಣದಲ್ಲಿ ನೀಡುವುದೇ ಅಂತ ತಿಳಿಸುತ್ತಾ ಜಯ ಹೋ ಅಹಿಂಸಾ ಜಗತ್ ಜಯ ಹೋ ಭಾರತಾವನಿ ಜಯ ಹೋ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನೋತ್ಸವ ಅಹಿಂಸಾ ತತ್ವವನ್ನು ಅನುನಿತ್ಯವು ಪ್ರಚಾರ ಮಾಡ್ತಾ ಇರೋವಂಥ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಜಯ ಹೋ ನಮ್ಮೆಲ್ಲರಿಗೆ ಅತ್ಯದ್ಭುತವಾದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದಂಥ ಮಹಾಚೇತನ ಬ್ರಹ್ಮರ್ಷಿ ಪಿತಾ ಮಹಾಪತ್ರಿಜಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಎಲ್ಲದಕ್ಕಿಂತ ಮುಖ್ಯವಾಗಿ ತಮ್ಮದೇ ಆದಂಥ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಂಥ ಪ್ರತಿಯೊಬ್ಬ ಯೋಧನಿಗೂ ಹೆಸರು ಹೆಸರಿನಲ್ಲಿ ಪಿ ಎಂ ಸಿ ಕನ್ನಡ ವಾಹಿನಿಯಿಂದ ಶತಕೋಟಿ ವಂದನೆಗಳು ಧನ್ಯವಾದಗಳೊಂದಿಗೆ ನಿಮ್ಮ ಕೋಟೇಶ್ವರ ರಾವ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪಿ ಎಮ್ ಸಿ ಕನ್ನಡ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು